ಬಂಧುಗಳ ಚುನಾವಣಾ ಸಮಿತಿಯನ್ನು ಮತ್ತು ಚುನಾವಣಾ ನಿರ್ವಹಣಾ ಸಮಿತಿಯನ್ನು ಮತ್ತು ಚುನಾವಣಾ ಪ್ರಚಾರ ಸಮಿತಿಯನ್ನು ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಿನ್ನೆ ಘೋಷಣೆ ಮಾಡಲಾಗಿದೆ. ಮುಖ್ಯಮಂತ್ರಿಯವರ ನೇತೃತ್ವದ ತಂಡ ಕರ್ನಾಟಕ ರಾಜ್ಯದ ಬರುವ ಚುನಾವಣೆಯ ಪ್ರಚಾರ ಕಾರ್ಯವನ್ನು ನಿರ್ವಹಿಸಲಿದೆ. ಚುನಾವಣಾ ನಿರ್ವಹಣಾ ಸಮಿತಿ ಅತ್ಯಂತ ಪ್ರಮುಖವಾಗಿ ಚುನಾವಣೆಯ ಬೇರೆ ಬೇರೆ ವಿಭಾಗಗಳಲ್ಲಿ ಹಲವಾರು ವಿಭಾಗಗಳಿದೆ. ಸುಮಾರು 32 ವಿಭಾಗಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಅದು ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪ್ರಚಾರ ಪ್ರಸಾರ, ಪ್ರವಾಸ, ಅತಿಥಿ ಕಾರ್ಯಕರ್ತರು, ಕೇಂದ್ರದ ನಾಯಕರು, ಅವರ ಪ್ರವಾಸ, ಈ ರೀತಿಯ 32 ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಂತ ಕೇಂದ್ರದ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯನ್ನು ಒಂದಾದರ ಮೇಲೆ ಒಂದು ಗೆಲ್ತಾ ಇದೆ. ಒಂದು ಅಭೂತಪೂರ್ವವಾದಂಥ ವಿಜಯ. ಕಳೆದ ವರ್ಷದ ಇದೇ ಸಂದರ್ಭದಲ್ಲಿ ನಾವು ಯು ಪಿ ಯಲ್ಲಿ ಇದ್ವಿ. ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಎರಡನೇ ಬಾರಿ ಸರ್ಕಾರ ರಚನೆ ಮಾಡುವಂಥ ಅವಕಾಶ ಯೋಗಿಯವರಿಗೆ ಸಿಕ್ಕಿತ್ತು. ಮೊನ್ನೆ ಗುಜರಾತಲ್ಲಿ ನಡೆದಂಥ ಚುನಾವಣೆಯಲ್ಲಿ ಹಿಂದೆ ಮೋದಿನೇ ಮುಖ್ಯಮಂತ್ರಿ ಆದಾಗಲೂ ಸಿಗದಂಥ ಒಂದು ದೊಡ್ಡ ಯಶಸ್ಸು ಅವರು ಪ್ರಧಾನಿಯಾದಾಗ ಗುಜರಾತಿನ ಜನ ಮೊನ್ನೆ ಕೊಟ್ಟರು. ಗುಜರಾತಿನ ಚುನಾವಣೆಗೂ ನಾನು ಹೋಗಿದ್ದೆ. ಅಲ್ಲಿ ಯಾರು ನಾಯಕ ಅಂತಂದರೆ ಅದು ನರೇಂದ್ರ ಮೋದಿಯವರು. ಮೊನ್ನೆ ನಡೆದಂಥ ಮೂರು ರಾಜ್ಯಗಳ ಈಶಾನ್ಯ ರಾಜ್ಯಗಳ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಶಾನ್ಯ ರಾಜ್ಯಗಳು ಅಂತಂದರೆ ಭಾರತದಿಂದಲೇ ಕೈಬಿಟ್ಟು ಹೋಗ್ತಾವ ಅನ್ನುವಂಥ ಭಯ ಒಂದು ಸಂದರ್ಭದಲ್ಲಿ ನಮಗೆ ಕಾಡ್ತಾ ಇತ್ತು. ಅಲ್ಲಿ ಯಾವುದೇ ಕೇಂದ್ರದ ನಾಯಕರು ಹೋದರೆ ಕೂಡ ಭಾರತದ ವಿರುದ್ಧ ಘೋಷಣೆ ಕೂಗ್ತಾ ಇದ್ರು. ನಾಗಾಲ್ಯಾಂಡ್ಗೆ ನಮ್ಮ ಸರ್ಕಾರ ಬರುವ ಮೊದಲು ಕೂಡ ನಾನು ಟೂರಿಸ್ಟ್ ಆಗಿ ಹೋಗಿದ್ದೆ. ಅವರು ಯಾವತ್ತೂ ಕೂಡ ನಮ್ಮ ದೇಶ ಅನ್ನುವಂಥದ್ದನ್ನು ಅಲ್ಲಿಯ ಯಾವುದೇ ವ್ಯಕ್ತಿ ಹೇಳ್ತಾ ಇರಲಿಲ್ಲ, ನಿಮ್ಮ ದೇಶ ಅಂತ ಇದ್ರು. ಅಂದರೆ 2014 ಮೊದಲು ಈಶಾನ್ಯ ರಾಜ್ಯಗಳ ಪರಿಸ್ಥಿತಿ ಅತ್ಯಂತ ಕೆಟ್ಟ ಇತ್ತು. ಭಯೋತ್ಪಾದಕತೆ ಇತ್ತು, ಇನ್ಫಿಲ್ಟ್ರೇಷನ್ ಇತ್ತು, ಗಡಿಗಳಲ್ಲಿ ಭದ್ರತೆ ಇರಲಿಲ್ಲ, ಬಡತನ ಇತ್ತು. ಅವರ ಶಿಕ್ಷಣದ ಬಗ್ಗೆ, ಅವರ ಆರೋಗ್ಯ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ. ಮೂಲಭೂತ ಸೌಕರ್ಯಗಳಿರಲಿಲ್ಲ, ರಸ್ತೆ ಇರಲಿಲ್ಲ. ನಮ್ಮ ಸೈನಿಕರೇ ಓಡಾಡುವಂಥ ಪ್ರದೇಶದಲ್ಲಿ ಕೂಡ ಒಂದು 50 ಕಿಲೋಮೀಟ್ರ್ ಹೋಗೋಕ್ಕೆ ಅರ್ಧ ದಿನ ಕ್ರಮಿಸಬೇಕಾದಂಥ ಪರಿಸ್ಥಿತಿ, ದುಸ್ಥಿತಿ ನಾನು ಡಿಫೆನ್ಸ್ ಕಮಿಟಿಯಲ್ಲಿ ಇದ್ದಾಗಲೂ ನೋಡಿದ್ದೆ. 2014 ಮೊದಲ ಬಾರಿಗೆ ನಾನು ಡಿಫೆನ್ಸ್ ಕಮಿಟಿಗೆ ಹೋದಾಗ ಈ ಪರಿಸ್ಥಿತಿಯನ್ನು ನಾವು ಎದುರಿಸಿದ್ವಿ.